ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಮಸ್ಕಾರ. 9 ಸುಳ್ಳು ಕಥೆಗಳು, ಇದರಲ್ಲಿ ನೀವು ಯಾವ ಸುಳ್ಳಿನ ಕತೆ ಹೇಳಕ್ ಹೊರಟಿದ್ದೀರಾ? ನಾನು ಲೈನ್ ಹೇಳೋ ಹಾಗೆ ಇಲ್ಲ ಆಕ್ಚುಲಿ, ಬಟ್ ಆದ್ರೆ ಈ ಸಿನಿಮಾದಲ್ಲಿ ಭಯಾನಕ ಈ ಒಂದು ನವರಸನ ನಮ್ಮ ಒಂದು ಕತೆ ಏನಿದೆ ಅದು ತಿಳಿಸುತ್ತೆ. ಅಂದ್ರೆ ನಾನು ಮತ್ತೆ ರಾಘವೇಂದ್ರ ವೀರ್ಯ ಅವರು ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಅನ್ನ ಮಾಡಿದ್ದಾರೆ, ಜೊತೆಗೆ ಪ್ರಮೋದ್ ನನ್ನ ನಿಜವಾದ ಗಂಡ ಅದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಆದ್ರೆ ಎಲ್ಲೇ ಯಾವುದೇ ರೀತಿಯಲ್ಲೂ ನಾನಾಗ್ಲಿ ಪ್ರಮೋದ್ ಆಗ್ಲಿ ಆ ಇದ್ರಲ್ಲಿ ಕನೆಕ್ಟ್ ಆಗಲ್ಲ. ಅಂದ್ರೆ ಪ್ರತಿ ಒಂದು ಶಾರ್ಟ್ ಅಲ್ಲೂ ಇರ್ತಾರೆ, ಎಲ್ಲ ಕಡೆ ಇರ್ತಾರೆ, ಬಟ್ ನನಗೂ ಅವ್ರಿಗೂ ಸಂಬಂಧ ಇರಲ್ಲ. ಆ ಥರ ಇರುತ್ತೆ ಅಂದ್ರೆ ಕತೆ ಪ್ರಕಾರ ಇರುತ್ತೆ, ಆದ್ರೆ ನನಗೆ ಅವ್ರಿಗೆ ಸಂಬಂಧ ಇಲ್ಲ ಆಸ್ ಅ ಕ್ಯಾರೆಕ್ಟರ್. ಓಕೆ, ಸೊ ಭಯಾನಕ ನಮ್ಮ ಒಂದು ಶಾರ್ಟ್ ಸ್ಟೋರಿ. ಓಕೆ, ಈ ಪಾತ್ರಕ್ಕೆ ಆಯ್ಕೆ ಆಗಿದ್ದು ಹೇಗೆ, ಮತ್ತೆ ನೀವು ಏನಾದ್ರೂ ಪ್ರಿಪರೇಷನ್ ಅಂತ ಮಾಡ್ಕೊಂಡ್ರ ಇದಕ್ಕೆ? ನಿಜ ಹೇಳ್ಬೇಕು ಅಂದ್ರೆ ನಂಗೆ ಒಂದಿನ ಮಂಜು ಕಾಲ್ ಮಾಡ್ತಾರೆ, ಮಾಡ್ಬಿಟ್ಟು ಅಂದ್ರೆ ಒಂದು 4-5 ವರ್ಷದ ಹಿಂದೆ, ಆಲ್ಮೋಸ್ಟ್ 4 ಇಯರ್ಸ್ ಹಿಂದೆ ಈ ಸಿನಿಮಾ ಶೂಟ್ ಆಗಿರೋದು. ಅಂಡ್ ಸಿನಿಮಾ ಮಾಡೋದು ಇಟ್ಸ್ ನಾಟ್ ಎ ಈಸಿ ಜಾಬ್, ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತದೆ. ಕೋಟ್ಯಾಂತರ ರೂಪಾಯಿ ತಂದು ಹಾಕು, ಅದಕ್ಕೆ ಮತ್ತೆ ಹೆಚ್ಚು ಹುಣಸು ಮಾಡು, ಇವತ್ತು ಸಿನಿಮಾ ರಿಲೀಸ್ ಸ್ಟೇಜ್ ಗೆ ಬಂದಿದೆ. ಸೊ ಆ ರೀತಿಲಿ ಕಷ್ಟಪಟ್ಟು ಮಂಜು ಈ ಸಿನಿಮಾನ ಮಾಡ್ಬೋದು. ಮಂಜು ಇಸ್ ಆರ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್. ಸೊ ಅವ್ರು ಈ ಸಿನಿಮಾನ ಮಾಡ್ಬೇಕಾದ್ರೆ ನನಗೆ ಕಾಲ್ ಮಾಡ್ತಾರೆ. ನಾನು ಅವಾಗ ಸಿಕ್ಕಾಪಟ್ಟೆ ಬ್ಯುಸಿ ಆರ್ಟಿಸ್ಟ್, ಅಂದ್ರೆ ಸಿಕ್ಕಾಪಟ್ಟೆ ಸೀರಿಯಲ್ಸ್ ಗಳಲ್ಲಿ ಆಕ್ಟ್ ಮಾಡ್ತಿದ್ದೆ. ನನಗೆ ಡೇಟ್ಸ್ ಗಳನ್ನ ಮ್ಯಾನೇಜ್ ಮಾಡುವಾಗ ಹೆಂಗಾಗ್ತಿತ್ತು ಅಂದ್ರೆ, ಒಂದು ತಿಂಗಳ ಹಿಂದೆನೆ ಯಾವ್ದಾದ್ರು ಫಂಕ್ಷನ್ಸ್ ಇದ್ರು ಹೇಳ್ಬೇಕಿತ್ತು. ಸೊ ಮ್ಯಾಮ್ ಈ ತರ ಒಂದ್ ತಿಂಗಳ ಹಿಂದೆನೆ ಮುಂಚೆನೆ ನೆಕ್ಸ್ಟ್ ಮಂತ್ ಈ ತರ ಇದಾಯ್ತಾ, ಪ್ಲೀಸ್ ಮ್ಯಾಮ್ ಮಿಸ್ ಮಾಡ್ಬಿಡಿ ಅಂತ. ಸೊ ಆ ತರ ಇವ್ರು ಒಂದಿನ ನನಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು, ಸುಪ್ರೀತಾ ನೀನ್ ನನ್ನ ಶಾರ್ಟ್ ಫಿಲ್ಮ್ ಅಲ್ಲಿ ನನ್ನ ಹತ್ರ, ಅವ್ರು ನಿಜ ಹೇಳ್ಬೇಕು ಅಂದ್ರೆ ಇದೊಂದು ಸಿನಿಮಾ, ಇತರದ ಏನು ಹೇಳಿಲ್ಲ, ಒಂದು ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಯಾಕಂದ್ರೆ ನನ್ನ ಸಿನಿಮಾಗಳನ್ನ ಮಾಡಿದವಳೆ ಅಲ್ಲ, ಎಲ್ರಿಗೂ ಗೊತ್ತು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ದೆ. ಬಟ್ ಅದಕ್ಕಿಂತಲೂ ಮುಂಚೆ ಇದು ಶಾರ್ಟ್ ಫಿಲ್ಮ್ ಅಂತ ಅನ್ಕೊಂಡು ನಾನು ಪರ್ಫಾರ್ಮ್ ಮಾಡ್ಲಿಕ್ಕೆ ಆಯ್ತು. ಓಕೆ, ಅಂಡ್ ಮಂಜು ಇಸ್ ಅ ವೆರಿ ಗುಡ್ ಫ್ರೆಂಡ್, ಅಂದ್ರೆ ಆಲ್ಮೋಸ್ಟ್ ಒಂದು 20-25 ವರ್ಷದ ಗೆಳೆತನ, ಒಂದು ಒಡನಾಟ ನಮ್ಮಲ್ಲಿ, ಥಿಯೇಟರ್ ಫ್ರೆಂಡ್ಸ್ ಆಗಿ. ಸೊ ಹಾಗಾಗಿ ಆ ತರ ಕಾಲ್ ಬಂದಾಗ ನಾನು ಎಸ್ಎಲ್ ಓಕೆ ನಂದು ಡೇಟ್ ಸ್ವಲ್ಪ ಹಿಂಗಿದೆ, ಇಲ್ಲ ತೊಂದ್ರೆ ಇಲ್ಲ ಮ್ಯಾನೇಜ್ ಮಾಡ್ಕೊಂಡು ಇಂಥ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿದ್ರು. ಬಟ್ ಯಾವ್ದೇ ರೀತಿಯಲ್ಲೂ ನನ್ಗೆ ಪೂರ್ತಿ ಕತೆ ಹೇಳಿದ್ದು ಆ ತರದ ಏನಿಲ್ಲ, ನನ್ನ ಫ್ರೆಂಡ್ಗೋಸ್ಕರ ಈ ಪಾತ್ರ ನೀನ್ ಮಾಡಿದ್ರೆ ಚೆನ್ನಾಗಿ ಅಂತ. ನಾನು ಓಕೆ ಸರಿ ಓಕೆ, ನಿಮಗೆ ನನ್ನ ಪಾತ್ರ ಮಾಡಿದ್ರೆ ಓಕೆ ಅಂತ ಅನ್ಸುತ್ತೆ. ಐ ವಿಲ್ ಡೂ ಇಟ್. ಯಾಕಂದ್ರೆ ನಾನು ಇನ್ಫ್ಯಾಕ್ಟ್ ಯಾರಾದ್ರೂ ಬಂದು, ಇದು ನಡೆದಿದೆ ಲೈಫಲ್ಲಿ, ಸಿನಿಮಾನೆ ಬಂದು ಸೀತೆಗೆ ಅವರು ಕಾಸ್ಟಿಂಗ್ ಇದು ಮಾಡ್ತಿರುವಾಗ, ಸೀತೆ ಮಾಡು ನೀವು ಹಣಿ ಅಗ್ಲ ಉದ್ದ ಹೋಗಿದೆ, ಅವಾಗ ಸಣ್ಣಗಿದೆ ಅಂದ್ರೆ ಚಿಕ್ಕೋಳಿದೆ, ಸೀತೆ ಮಾಡುವ ಸೀತೆ ನಾನು ಸೀತೆ ಅಂದ್ರೆ ದೇವಿಯ ಸ್ವರೂಪ ಎಷ್ಟು ಚೆನ್ನಾಗಿರ್ಬೇಕು ನನ್ನ ಪ್ರಕಾರ, ಶಿ ಇಸ್ ಲೈಕ್ ಗಾಡೆಸ್, ಎಷ್ಟು ಲಕ್ಷಣವಾಗಿರುತ್ತೆ ಏನು ನಾನು ಆ ತರ ಎಲ್ಲ. ಸೊ ನನಗೆ ಶೂಟ್ನ ಕಾಪಾಡಿದ್ರೆ ಈ ತರ ಯೋಚನೆ ಮಾಡ್ತೀನಿ ನಾನು, ಅಂದ್ರೆ ಥಿಯೇಟರ್ ನಲ್ಲಿ ನಾವು ಒಂಚೂರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಏನೇನು ಸಿಗುತ್ತೆ ಅಂತ ಯೋಚನೆ ಮಾಡ್ತೀನಿ. ಆ ರೀತಿ ನಾನು ಮಂಜು ಕೇಳಿದೆ, ನಾನು ಮಾಡಬಹುದು ಅಂತ ಅನ್ಸುತ್ತ ನಿಮ್ಗೆ, ಓಕೆ ಸರಿ, ಇಲ್ಲ ಇಲ್ಲ ನೀವು ಮಾಡ್ಬೇಕು ಇದನ್ನ, ಓಕೆ ಸರಿ. ಈ ರೀತಿ ಸಿಂಪಲ್ ಆಗಿ ಓಕೆ ಅಂತ ಒಂದು ಫ್ರೆಂಡ್ಶಿಪ್ ಅಲ್ಲಿ ಈಗ ನೀವು ರಂಗಭೂಮಿ ಹಿನ್ನೆಲೆ ಆಗಿರೋದ್ರಿಂದ ವಿಭಿನ್ನವಾದ ಪಾತ್ರಗಳು ಮಾಡಿರ್ತೀರ, ಧಾರಾವಾಹಿಗಳಲ್ಲಿ ಆಗ್ಬೋದು, ಸಿನಿಮಾಗಳಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ ಪರ್ಸ್ನಲಿ ತುಂಬಾ, ಇಲ್ಲ ಈ ತರ ಪಾತ್ರ ಅಥವಾ ಈ ನವರಸಗಳು ಎಸ್ಪೆಷಲಿ ಈ ಸಿನಿಮಾದಲ್ಲಿ ತೋರಿಸಿದ್ರೆ ಯಾವ ರಸ ನಿಮಗೆ ತುಂಬಾ ಡಿಫಿಕಲ್ಟ್ ಅಂತ ಅನ್ಸುತ್ತೆ? ನನಗೆ ಟು ಬಿ ವೆರಿ ಫ್ರಾಂಕ್, ಇವತ್ತವರೆಗೂ ಡಿಫಿಕಲ್ಟ್ ಅಂತ ಯಾವ ಇದು ನಾನು ಹೇಳ್ಕೊತಿದ್ದೀನಿ ಅಂತ ಅಲ್ಲ, ಬಟ್ ನಾವು ಥಿಯೇಟರ್ ನಲ್ಲಿ ಕಲ್ತಿರೋದೆ. ಯಾಕೆಂದ್ರೆ ರಂಗಭೂಮಿ ನಮ್ಗೆ ಸಾಕಷ್ಟು ಕಲಿಸುತ್ತೆ. ನೀನು ಯಾವ ಜಾತಿ, ಎಷ್ಟು ದುಡ್ಡಿರುವಂತವ್ರ ಮಕ್ಕಳು, ಅಥವಾ ನಿನ್ನ ಹತ್ರ ಏನ್ ದುಡ್ಡಿದೆ, ನೀನ್ ಕಾರ್ ಅಲ್ಲಿ ಬರ್ತೀಯಾ, ಸೈಕಲ್ ಅಲ್ಲಿ ಬರ್ತೀಯಾ, ಇದ್ಯಾವ ಮ್ಯಾಟರ್ ಆಗಲ್ಲ ಥಿಯೇಟರ್ ಅಂತ ಬಂದಾಗ. ಎಲ್ರು ಬರ್ತೀವಿ, ಒಂದ್ ಸರ್ಕಲ್ ಅಲ್ಲಿ ಕೂತ್ಕೋತೀವಿ, ಎಲ್ರೂ ರಿಹರ್ಸಲ್ ಮಾಡ್ತೀವಿ ಒಟ್ಟಿಗೆ. ಒಂದೇ ರೀತಿಯಲ್ಲಿ ಒಬ್ಬ ಡೈರೆಕ್ಟರ್ ಇರ್ತಾರೆ, ಅವ್ರು ಬಂದು ಇಂತಿಂತದ್ದು ಇಂತಿಂತದ್ದು ಅಂತ ಹೇಳ್ಕೊಡ್ತಾರೆ. ಸೊ ಸಾಕಷ್ಟು ನಮಗೆ ಥಿಯೇಟರ್ ನಮ್ಗೆ ಕಲಿಸ್ಕೊಡ್ತಾರೆ. ಅದೇ ರೀತಿಲಿ ಥಿಯೇಟರ್ ಅಂತ ಬಂದಾಗ ನಾನು ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡಿದ್ವಿ, ಅಂದ್ರೆ ಅದು ಒಂದು ಕಾಮಿಡಿಯನ್ ಇರ್ಬೋದು, ಒಂದು ಎಮೋಷನಲ್ ಪಾತ್ರ ಆಗ್ಬೋದು. ಈಗ ನೆಕ್ಸ್ಟ್ ಮಂತ್ ನಮ್ದು ಗಂಗಾವತರಣ ಮಾಡ್ತಾ ಇದ್ದೆ ಸೆಪ್ಟೆಂಬರ್ 2 ತಾರೀಕಿಗೆ. ಸೊ ಈ ಅಂದ್ರೆ ಅದ್ರಲ್ಲೂ ಅಷ್ಟೇ, ಒಂದು ತುಂಬಾ ಎಮೋಷನಲ್ ಆದಂತ ಒಂದು ಹೆಣ್ಣು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ತರ. ಸೊ ಬೇರೆ 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 ಪಾತ್ರಗಳು ಎಲ್ಲಾದ್ರೂ ನಾನು ಮಾಡಿದ್ವಿ.
ಅಂಡ್ ನನಗೆ ಇದು ಪುಟ್ಟ ಪಾತ್ರ, ಇದು ದೊಡ್ಡ ಪಾತ್ರ, ಇವತ್ತೊಂದು ಯಾವ್ದು ಅನಿಸಿಲ್ಲ. ಅಂದ್ರೆ ಸೀರಿಯಲ್ ನಲ್ಲೂ ಕೂಡ ನಾನು ತುಂಬಾ ಬ್ಯುಸಿ ಇದ್ದಾಗ್ಲೂ ಕೂಡ ಯಾರೋ ಒಬ್ರು ಕರೆದು ಇವತ್ತು ಒಂದಿನದ ಕ್ಯಾರೆಕ್ಟರ್ ಇದೆ ಮೇಡಮ್ ಹಿಂಗಿದೆ ಅಂತ ಹೇಳಿ ಮಾಡಿಸಿದ್ನು ಅದನ್ನ ಮಾಡಿದ್ವಿ. ಸೊ ಆ ತರ ತಗೊಂಡಾಗ ನನಗೆ ಯಾವುದು ಇದು ಕಷ್ಟ ಅದು ಕಷ್ಟ ಅಂತ ಅನ್ಸಿಲ್ಲ. ಬಟ್ ಐ ಲವ್ ಟು ಎಕ್ಸ್ಪ್ಲೋರ್ ಆಲ್ ದ ಕ್ಯಾರೆಕ್ಟರ್ಸ್. ಅಂದ್ರೆ ಈ ಒಂದು ಒಂದು ಪೊಲೀಸ್ ಪಾತ್ರ ಇರುತ್ತೆ, ಸುನೀಲ್ ಕುಮಾರ್ ಜೆ ಕೆ ಸರ್ ಫೋನ್ ಮಾಡ್ತಾರೆ ನನಗೆ, ಅದನ್ನ ಇನ್ನು ನೆನಪಿದೆ ಸರ್ ನಾನು 30 days ಬಿಸಿ ಇಲ್ಲ ಇಲ್ಲ ನೀನ್ ಬೇಕಿದ್ರೆ ಸಂಜೆ ಬಂದ್ಬಿಟ್ಟು 2 scenes ಮಾಡ್ಬಿಟ್ಟು ಹೋಗು, ಐ ಓಕೆ ವಿತ್ ಇಟ್, ಬಟ್ ಈ ಪಾತ್ರ ನೀನೇ ಮಾಡ್ಬೇಕು, ಅದನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗ. ಸೊ ಈ ತರದ್ ನಡೆದಿದೆ. ಸೊ ಐ ಡೋಂಟ್ ಫೀಲ್ ಲೈಕ್ ಇದು ಕಷ್ಟ ಅದು ಕಷ್ಟ ಅಂತ ಯಾವತ್ತು ಅನ್ಸಿಲ್ಲ. ಗೊತ್ತಿಲ್ಲ ಈಗ ಜನಕ್ಕೆ ನೋಡಿದಾಗ ಏನ್ ಅನ್ಸಿದ್ಯೋ ಗೊತ್ತಿಲ್ಲ, ಇದು ಚೆನ್ನಾಗ್ ಮಾಡ್ತಿಲ್ಲ ಅಂತ ಕೆಲವ್ರಿಗೆ ಅನ್ಸಿರ್ಬೋದು, ಇದು ಚೆನ್ನಾಗ್ ಮಾಡ್ತಿದ್ದೀನಿ ಅಂತ ಕೆಲವ್ರಿಗೆ ಅನ್ಸಿರ್ಬೋದು. ಇಟ್ ಇಸ್ ಅಗೇನ್ ಅಪ್ ಟು ದೆಮ್, ಅಂದ್ರೆ ಆಡಿಯನ್ಸ್ ನಮ್ಮನ್ನ ತಗೊಳ್ಳೋದು ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನನಗೆ ಯಾವತ್ತು ಗೊತ್ತಿಲ್ಲ ಕಷ್ಟ ಅಂತ ಅನ್ಸಿಲ್ಲ. ಸೊ ಕಷ್ಟ ಅಂತ ಯಾವ ಪಾತ್ರನೂ ಅನ್ಸಿಲ್ಲ, ಆದ್ರೆ ಇಷ್ಟ ಆಗೋ ಪಾತ್ರ ಅಂತ ಯಾವ್ದಾದ್ರೂ ಒಂದ್ ಇದ್ದೇ ಇರುತ್ತೆ. ಯಾಕಂದ್ರೆ ಕಲಾವಿದ್ರಿಗೆ ಒಂದು ಅಡ್ವಾಂಟೇಜ್, ನಿಜ ಜೀವನದಲ್ಲಿ ನಾವೇನೋ ಆಗ್ಬೇಕು, ಡಾಕ್ಟರ್ ಆಗ್ಬೇಕಂತಿರ್ತೀವಿ, IAS ಆಫೀಸರ್ ಆಗ್ಬೇಕಂತಿರ್ತೀವಿ, ಆಗಕ್ಕಾಗಿರಲ್ಲ ಕಾರಣಾಂತರಗಳಿಂದ. ಬಟ್ ಇದನ್ನ ಒಂದು ತೆರೆ ಮೇಲೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಇರುತ್ತೆ. ಸೊ ನಿಮ್ಮ ಡ್ರೀಮ್ ರೋಲ್ ಅಂತ ಏನಾದ್ರು ಇದೆಯಾ? ಡ್ರೀಮ್ ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ನನ್ನ ಲೈಫ್ ನಲ್ಲಿ ಫಾಲೋ ಮಾಡೋದು ತಾರಮ್ಮನ, ಶ್ರುತಿ ಮ್ಯಾಮ್, ಇವರು 3 ಮಾಡಿದಂತ ಇದನ್ನು ನಾನು ಸಾಕಷ್ಟು ಕಡೆ ಹೇಳಿದೀನಿ ಕೂಡ. ಅವ್ರು ಮಾಡುವಂತ ಪಾತ್ರಗಳು ಇರುತ್ತಲ್ಲ, ಎಷ್ಟು ಹಾರ್ಟ್ ಟಚಿಂಗ್ ಆಗಿರುತ್ತೆ ಅಂದ್ರೆ, ಒಂದು ತಾಯಿ ಪಾತ್ರ ಮಾಡ್ಲಿ, ಮುಂಚೆ ಎಲ್ಲ ಒಂದು ತಂಗಿ ಪಾತ್ರ ಮಾಡ್ಲಿ, ಅಥವಾ ಒಂದು ಕಾಮಿಡಿಯನ್ ಮಾಡಿ, ಅವ್ರು ಯಾವ್ದೇ ಪಾತ್ರ ಮಾಡಿದ್ರು ಅದನ್ನ ತುಂಬಾ ಅಂದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬರೋದು ಕಳಿಸೋದೇ ಇಲ್ಲ ಇವರಿಗೂ, ಆ ತರದ ಒಂದು ಆರ್ಟಿಸ್ಟ್ ಇವರಿಗೂ. ಸೊ ಅವ್ರನ್ನೆಲ್ಲ ತುಂಬಾ ಫಾಲೋ ಮಾಡ್ತೀನಿ. ನನಗೆ ಎಮೋಷನಲ್ ಪಾತ್ರಗಳು ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಅಂದ್ರೆ ತುಂಬಾ ಮುದ್ದೆ ತಾಯಿ ತುಂಬಾ ಎಮೋಷನಲಿ ಇದಾಗ್ತಾರೆ, ಆ ತರದ ಪಾತ್ರಗಳು ತುಂಬಾ ಇಷ್ಟ ಪಡ್ತೀನಿ. ಬಟ್ ಜನಗಳು ನನ್ನನ್ನ ತಗೊಂಡಿರೋದು ನೆಗೆಟಿವ್ ಕ್ಯಾರೆಕ್ಟರ್ ಸಾಕಷ್ಟು. ಅಂದ್ರೆ ಚಾಲನವರು ಅಷ್ಟೇ ಮಾಡುವಾಗ ಫಸ್ಟ್ ನೆಗೆಟಿವ್ ಕಾಲ್ ಮಾಡ್ತಾರೆ, ಗೊತ್ತಿಲ್ಲ ಅದು ಬಹುಶಃ ಜನರಿಗೆ ಜಾಸ್ತಿ ಅದು ರೀಚ್ ಆಗಿದೆ. ಅಂಡ್ ಅವ್ರುಗಳನ್ನು ಮ್ಯಾಮ್ ನೀವು ನೋಡಿದ್ರೆ ಹೊಡಿಬೇಕು ಅನ್ನೋ ಅವರ ಹತ್ರ ಹೇಳಿರೋದು ಇದೆ. ಎಷ್ಟೋ ಸಲ ನಾನು ಮಾಂಗಲ್ಯ ಇದೆಲ್ಲ ಮಾಡೋ ಟೈಮಲ್ಲಿ ಮುಂದೋಕೆ ಅಜ್ಜಿ ನೀರು ಬಂದಿದ್ದು ಇದೆ. ಓಕೆ, ಆದ್ರೆ ಸೊ ನೆಗೆಟಿವ್ ಅಂಡ್ ಪಾಸಿಟಿವ್ ತಾಯಿ ಇದೆರಡೂ ನನಗೆ ಈಕ್ವಲಿ ಹೋಗಿದೆ ನನ್ನ ಲೈಫ್. ಅಂದ್ರೆ ಬೇರೆ ಡಾಕ್ಟರ್ಸ್ ಕ್ಯಾರೆಕ್ಟರ್ ಮಾಡು, ಲಾಯರ್ಸ್ ಕ್ಯಾರೆಕ್ಟರ್ ಮಾಡು, ನಂಗೆ ಏನು ಮಾತ್ರ ಅನ್ಸಲ್ಲ ನನಗೆ ಡಾಕ್ಟರ್ ಕ್ಯಾರೆಕ್ಟರ್ ಮಾಡೋದಿತ್ತು, IAS ಆಫೀಸರ್ ಕ್ಯಾರೆಕ್ಟರ್ ಈ ತರ ಅನ್ಸಲ್ಲ. ಬಟ್ ಎಮೋಷನಲಿ ನೆಗೆಟಿವ್ ರೋಲ್ ಅಂಡ್ ಪಾಸಿಟಿವ್ ತಾಯಿ ಇದೆರಡು ನನ್ನ ಇಟ್ಸ್ ಮೈ ಫೇವರೇಟ್, ಬಿಕಾಸ್ ಆಡಿಯನ್ಸ್ ಇಸ್ ಲೈಕ್ ಮೋರ್ ಅನ್ ನೆಗೆಟಿವ್ ಇದು, ಯಾಕಂದ್ರೆ ನನಗ್ ತುಂಬಾ ಹಿಚ್ಕೊಂಡಿದೆ. ಯಾಕಂದ್ರೆ ಎಲ್ಲೇ ಹೋದ್ರು ಗುರ್ತಿಸ್ಕೊಂಡಿದ್ದೀನಿ ನಾನು ಆ ಪಾತ್ರಗಳಲ್ಲಿ. ಎಷ್ಟೋ ಜನ ಬಂದು, ಸಾವಿರಾರು ಜನ ಬಂದು ಇವರಲ್ಲಿ ನನ್ನ ಸೋದರ ಅತ್ತೆ ಹಿಂಗೆ ಮಾಡುದು ಅಥವಾ ನನ್ನ ಊರಿಗೆ ಮಾಡುದು ಅಂತ ಹೇಳಿ ಈಗ ಜನಕ್ಕೆ ಗೊತ್ತು, ಇಟ್ಸ್ ಅ ಕಾಮನ್ ಇದು ಇದು ಆಕ್ಟಿಂಗ್ ಅಂತ. ಬಟ್ ಆವಾಗ ಅಷ್ಟು ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಆ ರೀತಿ ಪೋರ್ಟ್ರೇ ಆಗಿರುತ್ತೆ ಕ್ಯಾರೆಕ್ಟರ್ಸ್. ಎರಡು ಪಾತ್ರಗಳು ನನಗೆ ತುಂಬಾ ಇಷ್ಟ. ಓಕೆ, ಈಗ ನೀವು ಹೇಳಿದ್ರಿ ಇಷ್ಟು ಈತಲ ಈ ತರದ್ದೆಲ್ಲ ಇನ್ಸಿಡೆಂಟ್ಸ್ ನಡೆದಿರುತ್ತೆ ಅಂತ, ನಿಮಗೆ ಮರೆಯಕ್ ಆಗದೆ ಇರೋಂತ ಒಂದ್ ಏನಾದ್ರು ಸನ್ನಿವೇಶ ಅಥವಾ ಪ್ರಸಂಗ ಏನಾದ್ರು ನಡೆದಿದ್ಯಾ? ಒಂದು ಐ ಥಿಂಕ್ ಐ ಡೋಂಟ್ ರಿಮೆಂಬರ್, ಅಂದ್ರೆ ಯಾವ ಊರು ಏನು ಅಂತ ನೆನಪಿಲ್ಲ. ಬಟ್ ಒಂದ್ ಅಜ್ಜಿ ಬರ್ತಾರೆ, ಶಿವಲಿಂಗ ಇಟ್ಲಿ ನಾನು ಮಾಂಗಲ್ಯ ಮಾಡ್ತಿದ್ದೆ, ಮಾಂಗಲ್ಯ ಮಾಡೋ ಟೈಮ್ ಇದೆ, ಅದ್ರಲ್ಲಿ ನಾರಾಯಣಪ್ಪನ ನಾನು ಸಾಯಿಸ್ಬಿಡ್ತೀನಿ. ಸೊ ಯಾವ ಮಟ್ಟಿಗೆ ಟಾರ್ಚರ್ ಕೊಡ್ತಿರ್ತೀನಿ ಅಂದ್ರೆ ಹೋಗಿ ವಿಷ ಹಾಕೋದು ಇನ್ನೊಂದು ಹಾಕೋದು ಬರೀ ಇದೆ. ಅಂಡ್ ಸೀರಿಯಲ್ಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಸೊ ಅದ್ರ ಮೇಲೆ TRP ಹೋಗ್ತಾರೆ, ನೆಗೆಟಿವ್ ಎಷ್ಟು ಜಾಸ್ತಿ ನಡೆಯುತ್ತೋ ಅದು ನೋಡೋದಕ್ಕೆ ಬಂದು. ಇಟ್ಸ್ ನಾಟ್ ದಟ್ ಮನೇಲಿ ಹಂಗೆ ಮಾಡ್ತಾರೆ ಅಂತಲ್ಲ, ಏನೋ ಟರ್ನ್ಸ್ ಟ್ವಿಸ್ಟ್ಗಳು ಇದ್ದಾಗ ಜನಕ್ಕೆ ವಾಟ್ ನೆಕ್ಸ್ಟ್, ಶುಕ್ರವಾರ ದಿನ ಬಂದು ಟಣ್ಣ ತಲೆ ನಿಲ್ಲಿಸ್ಬಿಟ್ಟು ಇದು ಪಾಯ್ಸನ್ ಇನ್ನೇನು ಹಾಕ್ತಾಳೆ ಅಂತ ಹಿಂಗ್ ಸ್ಪೂನ್ ತಲೆ ನಿಲ್ಸಿದ್ರೇನೆ ನೆಕ್ಸ್ಟ್ ವೀಕ್ ಕೂತ್ಕೋ ಹಾಕ್ತಾಳೆ ಯಾರಾದ್ರು ಬರ್ತಾರೆ ಇಲ್ಲ ಮಜ್ಜಾ ಮಾಡಕ್ಕೆ ಅಂತ. ಈ ಪಾಯಿಂಟ್ಗಳು ಹೆಂಗೆ ವರ್ಕ್ ಆಗೋದು ಅಂದ್ರೆ ಅವಾಗ ಹೊರಗಡೆ ಹೋದಾಗ ಒಂದು ಅಜ್ಜಿ ಲಿಟ್ರಲಿ ನನಗೆ ಕೆನ್ನೆ ಕೊಡಿಯೋದಕ್ಕೆ ಇಷ್ಟು ಕಮ್ ಟೀ ಹ್ಯೂರ್ ಅಷ್ಟೊಂದು. ಇನ್ನೊಂದು ಹೆಂಗ್ಸು ಹೇಳ್ತಾರೆ ನಮ್ಮ ಹಳ್ಳಿನಲ್ಲಿ, ಐ ಡೋಂಟ್ ರಿಮೆಂಬರ್ ಆ ಹಳ್ಳಿ ಹೆಂಗ್ಸು, ಇನ್ನೊಂದು ಹೆಂಗ್ಸು ಅಷ್ಟೊಂದು ಏ ಅವಳು ಆಕ್ಟಿಂಗ್ ಮಾಡ್ತಿದ್ದು ಯಾಕೆ ಅಂದ್ರೆ ಇದು ತುಂಬಾ ಸಲ ಆಗಿದೆ. ಅಂದ್ರೆ ಅವರು ನಮ್ಮನ್ನ ಅವ್ರ ಮನೆಯವರಾಗಿ ಮಾಡ್ಕೊಂಡಿದ್ದಾರೆ, ಆ ಪಾತ್ರಗಳನ್ನ ನಮ್ಮ ಅಕ್ಕಪಕ್ಕದ ರಿಲೇಟ್ ಮಾಡ್ಕೊಂಡು. ಇವಾಗ ಎಲ್ಲೋ ಒಂದು ಚೂರು ಅವ್ರಗಳ ಮಧ್ಯದಲ್ಲಿ ವೈಮನಸ್ಸಿದ್ರೆ ಅಥವಾ ಏನೋ ಒಂದು ಆಗ್ತಾ ಇಲ್ಲ ಅಥವಾ ಏನೋ ಒದ್ದಿದ್ರೆ ಬಂದು ನೋಡೋಣ ಅದೇ ತರದೊಳಗೆ ಇದೆ. ನನ್ನ ಹತ್ರನೇ ಇನ್ಫ್ಯಾಕ್ಟ್
ಅಯ್ಯೋ ನಿಮ್ ತರ ನೀ ಮೇಡಮ್ ನಾನು ಓರ್ಗಿತ್ತೀಯಾ. ಬಟ್ ಹೊರಗಡೆ ಸಿಕ್ಕಿದಾಗ ಜನ ಅಷ್ಟು ಜನ ಅಂದ್ರೆ ನನಗೆ ಗೊತ್ತಿರೋದು ದಟ್ ನೀವು ಆನ್ ಸ್ಕ್ರೀನ್ ಹೆಂಗಿರ್ತೀರ, ಹೊರಗಡೆ ಇಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ, ಎರಡು ನಿಮಿಷ ಬೈತಾರೆ, ಬೈದ ಮೇಲೆ ಅದೇ ಇವ್ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಅಲ್ಲಿ ನೋಡಿದ್ರೆ ಹಾಗೆ ತೋರಿಸ್ತಾರೆ ನಿಮ್ಮನ್ನ ಅಂತ ಸಾಕಷ್ಟು ಜನ. ಏನನ್ಸುತ್ತೆ ನಿಮ್ಗೆ, ಬೇಜಾರಾಗತ್ತಾ, ಖುಷಿ ಆಗತ್ತಾ? ಇಲ್ಲ, ಆಕ್ಚುಲಿ ಇಟ್ಸ್ ಅ ಪ್ರೌಡ್ ಫೀಲಿಂಗ್. ನಿಜ ಹೇಳ್ಬೇಕು ಅಂದ್ರೆ ಇಷ್ಟೋ ಜನಕ್ಕೆ ಅದನ್ನ ಬೇಜಾರಾಗ್ಬೋದು, ಇವರು ಹೊಡಿಯಕ್ ಬಂದ್ರು, ಹಂಗ್ ಬಂದ್ರು, ಹಿಂಗ್ ಬಂದ್ರು ಅಂತ. ಆಕ್ಚುಲಿ ಫ್ಯಾಕ್ಟ್ ಏನು ಗೊತ್ತಾ, ಒಬ್ಬ ಆಡಿಯನ್ಸ್ ಬಂದು ನೀನ್ ಏನ್ ಹಂಗ್ ಮಾಡ್ಬಿಟ್ಟೆ ಅಂತ ಕೇಳ್ತಾರೆ ಅಂದ್ರೆ ನಾವು ಅವ್ರ ಹಾರ್ಟ್ ಒಳಗೆ ಇಳಿದಿದ್ದೀವಿ ಅಂತ ಅರ್ಥ. ಆ ಪಾತ್ರನ ನಾವು ಸಂಪೂರ್ಣವಾಗಿ ಫೀಲ್ ಮಾಡಿದೀವಿ ಅಂತ ಅರ್ಥ. ಕೆಲವರು ಬೈದಿದ್ದು ಇದೆ, ಏ ಏನಪ್ಪ ಇವ್ ಹಿಂಗ್ ಮಾಡ್ತಾಳೆ ಅಂತ, ಅಂದ್ರೆ ಅತಿಯಾಗೋದಿದ್ದು ಅಂತ. ಆದ್ರೆ ಅವ್ರಿಗೆ ಆ ಸಿಟ್ಟು ಬರುತ್ತಲ್ಲ, ಆ ಸಿಟ್ಟು ಬರ್ತಿದೆ ಅಂದ್ರೆ ಅರ್ಥ ನಾವು ನಮ್ಮ ಪಾತ್ರಕ್ಕೆ 100% ಅನ್ನ ಕೊಡ್ತಿದೀವಿ ಅಂತ ಅರ್ಥ. ಇಟ್ಸ್ ನಾಟ್ ಎ ಈಸಿ ಜಾಬ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪಾಸಿಟಿವ್ ಇಸ್ ರಿಯಲಿ ಈಸಿ. ನೀವು ಕಣ್ಣಿಗೆ ಹಾಕೊಂಡು ಒಂದ್ಸಲ ಅಳೋದಿಲ್ಲ ಬರ್ತಿಲ್ಲ ಅಂದ್ರೆ ಅದೇ ನನ್ ಹೋಗ್ಲ, ಅದೇ ನನ್ ಬರಲ್ಲ, ರೀ ನನ್ ಕೊಡ್ಲ, ಈ ತರದ ಸೀನ್ಸ್ ನಡೀತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ನೆಗೆಟಿವ್, ನೀವು ಅಬ್ಸರ್ವ್ ಮಾಡಿ ಪ್ರತಿ ಒಂದ್ ಸೀನ್ ಅಲ್ಲೂ ಕಣ್ಣ ರಿಯಾಕ್ಷನ್ ಕೊಡಬೇಕು, ಹಿಂಗ್ ಹಿಂಗ್ ನೋಡ್ಬೇಕು. ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ. ಎಕ್ಸಾಕ್ಟ್ಲಿ, ನಮ್ಮ ಬಾಡಿಯ ಪ್ರತಿ ಒಂದು ಮೆಂಟಲಿ ಅಂಡ್ ಫಿಸಿಕಲಿ ಎಷ್ಟೋ ಸಲ ಇದಾಗಿದೆ ನನ್ಗೆ. ನನ್ ಮನೆಗೆ ಹೋದಾಗ ನನ್ ಮಗಳು ಏನಾದ್ರೂ ಮಾತಾಡ್ ಪ್ಲೀಸ್ ಮಾತಾಡಿ, ಹದಿನೈದು ಸೀನ್ ಮಾಡಿರ್ತೀವಿ, ಆ ನೆಗೆಟಿವಿಟಿನ ನಮ್ಮ ಒಳಗೆ ತುಂಬಿಕೊಂಡಿರ್ತೀವಿ, ಅದನ್ನ ಆಚೆ ಹಾಕೋದು ಇಟ್ಸ್ ನಾಟ್ ಎ ಈಸಿ ಜಾಬ್. ಮನೆಗೆ ಹೋಗ್ತಿದ್ದಂಗೆ ಡೀಟೇಲ್ ಬೇಡ ಬೇಡ ಬೇಡ, ಇದು ಮಾಡ್ಬೇಡ ಅಂತ. ಸೊ ಅದೊಂಥರ ಒಂದ್ ಫೀಲೇ ಒಂಥರ ಡಿಫ್ರೆಂಟ್ ಅದು ಹಂಗಿರುತ್ತೆ. ಬಟ್ ನೆಗೆಟಿವ್ ಇಸ್ ಆಲ್ವೇಸ್ ಸಮಥಿಂಗ್, ಅಂದ್ರೆ ಯು ವಿಲ್ ಎಂಜಾಯ್ ಅಂದ್ರೆ ಕೆಲಸ ಜಾಸ್ತಿ, ಕೆಲಸ ಜಾಸ್ತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ. ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಇರುತ್ತೆ. ಮನೆಯಲ್ಲಿ ಇರ್ತಾಗ ವೆನ್ ಇಟ್ ಕಮ್ಸ್ ಟು ಯುವರ್ ಪರ್ಫಾರ್ಮಿಂಗ್ ಇಟ್ಸ್ ರಿಯಲಿ ಗ್ರೇಟ್. ಸೊ ಇನ್ನೊಂದು ಪರ್ಸನಲ್ ಕ್ವೆಶ್ಚನ್ ಇದೆ. ಪ್ರಮೋದ್ ಸರ್ ಹೇಳ್ತಾ ಇದ್ರು, ನಾನು ಕೇಳಿದೆ ಅವ್ರಿಗೆ ಈ ತರ ಲೌಡ್ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತೀರಾ ರಿಯಲ್ ಲೈಫ್ ಅಲ್ಲಿ ಹೇಗ್ ನೀವು ಅಂತ. ನಾನು ತುಂಬಾ ತರಲೆ ಹಾಗೆ ಹೀಗೆ ಅಂತ ಹೇಳಿದ್ರು, ಆಮೇಲೆ ಲವ್ ಮ್ಯಾರೇಜ್ ಅಂತ ಮೆನ್ಷನ್ ಮಾಡಿದ್ರು. ಸೊ ರಿಯಲ್ ಲೈಫ್ ಅಲ್ಲಿ ಪ್ರಮೋದ್ ಸರ್ ಎಷ್ಟು ರೊಮ್ಯಾಂಟಿಕ್? ನೀವು ಅವ್ರಿಗೆ ಕೇಳ್ಬೇಕು. He is not like, ivaga now almost 12 varsha and 2000 yeah 2000 alli avaru propose madidru 1992000 of college course okay. Okay. 2010 we got married. 10 varshagala kala pratsi adagale December 27 now madve in fact ni avaru date kelidru mathe varsha ayitu kelidru gottira okay but yavattunu nanu avaru ottige ond cinema ku hogilla. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು, ಓಕೆನಾ? ಒಂದ್ ಸಿನಿಮಾಕ್ ಹೋಗಿಲ್ಲ, ನಾವಿಬ್ರು ಹೊರಗಡೆ ಎಲ್ಲೂ ಸುತ್ತಾಡ್ಲಿಲ್ಲ. ನಮ್ಮ ಲೈಫ್ ಅಲ್ಲಿ ಥ್ರೂ ಔಟ್ ಬಂದಿರೋದು ಥಿಯೇಟರ್ ಒಂದೇ. ಥಿಯೇಟರ್ಗೆನೆ ಜಾಸ್ತಿ ರೊಮ್ಯಾಂಟಿಕ್ ಫೀಲಿಂಗ್ ನಮ್ಮಿಬ್ಬರಿಗಿರೋದು. ಸೊ ಹಾಗಾಗಿ ರೊಮ್ಯಾಂಟಿಕ್ ಅನ್ನೋದಕ್ಕಿಂತ ಹಿ ಇಸ್ ವೆರಿ ಲೈಕ್ ಕೇರಿಂಗ್ ಪರ್ಸನ್. ಫ್ಯಾಮಿಲಿ ಮತ್ತೆ ಮಕ್ಕಳು ಅಂತ ಬಂದಾಗ ನಾನೇ ಒಂದು ಮಾತು ಇಬ್ಬನಿಗೆ ಅಥವಾ ನನ್ನ ಮಗನಿಗೆ ಒಂದು ಚೂರು ಚೂರು ಮಾಡಿದ್ರೆ ಇಟ್ಕೊಳ್ಳೋಣ. ಬಟ್ ಸಿಕ್ಕಾಪಡೆ ಜಗಳಾಡ್ತೀವಿ, ಅದರಲ್ಲಿ ಇಟ್ಸ್ ಓಪನ್ ಬುಕ್. ನಾವಿಬ್ರು ಹೆಂಗೆ ಅಂದ್ರೆ ಈಗ ಜಗಳಾಡ್ತೀವಿ, ಈ ಸೆಕೆಂಡ್ ಜಗಳಾಡ್ತೀವಿ, ಇನ್ಫ್ಯಾಕ್ಟ್ ಕಾರಲ್ಲಿ ಕಟ್ಕೊಂಡು ಅಂತ ಜಗಳಾಡ್ತೀವಿ. ಬಟ್ ಲಿಫ್ಟ್ ಹತ್ತುವಾಗ ನಮ್ಮ ತಲೆಯಲ್ಲಿ ಅದಿರೋದೇ ಇಲ್ಲ. ಅದನ್ನ ತಲೆ ಇಟ್ಕೊಂಡಷ್ಟು ಇವಾಗ ನಾವು ಈ 9 ಸುಳ್ಳುಗಳನ್ನೇ ಒಂದು ಫಾರ್ಮ್ಯಾಟ್ ಆಗಿ ಯೋಚನೆ ಮಾಡೋದಾದ್ರೆ ನೀವ್ ಅದನ್ನ ಒಳಗಡೆ ಇಟ್ಕೊಂಡಷ್ಟು ನಿಮ್ಮಿಬ್ರ ಮಧ್ಯದಲ್ಲಿ ಕನೆಕ್ಷನ್ ಅಥವಾ ಸಂಬಂಧ ಹಾಳಾಗುತ್ತೆ. ಸೊ ನಾವ್ ಇವತ್ತವರ್ಗು ಏನಾದ್ರೂ ಇದೆಯಾ ಡೈರೆಕ್ಟ್ ಆಗಿ ಹೇಳ್ತೀನಿ, ಈಗ ನನಗೊಂದು ಪ್ರಾಜೆಕ್ಟ್ ಬರಲ್ಲ, ನಾನು ಅವ್ರನ್ನ ಕೇಳಿದೆ ನಾನು ಏನು ಮಾಡಲ್ಲ. ಬಟ್ ಅವರು ಯಾವಾಗ್ಲೂ ನಂಗೆ ಅದನ್ನ ಹೇಳ್ತಿರ್ತಾನೆ, ವೈ ಡಿ ಯು ಆಸ್ಕ್ ಮೀ, ನನ್ಗಿನ ಮುಂಚೆ ಇಲ್ಲ ಇಂಡಸ್ಟ್ರಿಂಗ್ ಅಲ್ಲಿ ಇದ್ದವಳು ಅಷ್ಟು ವರ್ಷ ನರ್ಸಿಂಗ್ ನಿಂಗೆ ಗೊತ್ತಾಗುತ್ತೆ. ನೋಡು ನೋಡು ಬಟ್ ಸ್ಟಿಲ್ ಐ ವಾಂಟ್ ಟು ನೋ, ನಾಳೆ ದಿನ ಯು ಶುಡ್ ಟೆಲ್ ಲೈಕ್ ಇದನ್ನ ಯಾಕೆ ಮಾಡಿದೆ ಅಂತ ನೀವು ಕೇಳ್ತಾ. 1 minute ಯು ಟೇಕ್ ಟೈಮ್, ನಾನು ಇಂಥದ್ದು ಮಾಡ್ತಾ ಇದ್ದೀನಿ, ಐ ವಿಲ್ ಲೆಟ್ ಯು. ಸೊ ತಿಳ್ಕೊಂಡು ಓಕೆ ನೀನ್ ಮಾಡ್ಲ ಬೇಡ ಅಂತ ಬಿಚ್ಚಿ. ಅದೇ ರೀತಿ ಅವರು ಅಷ್ಟೇ, ಅದ್ರು ಬಂದಿದೆ ಆಫರ್ ನೋಡು ಹಿಂಗೆ ಕೇಳಿದಾಗ ಹಿ ಟೆಲ್ಸ್ ಮೀ ಇರ್ತದೆ. ಸೊ ಈ ತರದ ಒಂದು ಕನೆಕ್ಷನ್, ರೊಮ್ಯಾನ್ಸ್ ಬರೀ ನಮ್ಮ ಕೆಲ್ಸದ ಬಗ್ಗೆ ಅಷ್ಟೇ ಇರೋದು ನಮ್ಗೆ ಹಂಗಾಗ್ತಿದೆ. ಬಟ್ ಹೀಸ್ ಅ ವೆರಿ ಕೇರಿಂಗ್ ಅಂಡ್ ವೆರಿ ಗುಡ್ ಹಸ್ಬೆಂಡ್ ಇದಂತೂ ಹೇಳ್ತಾರೆ. ಯಾಕೆ ಈ ಪ್ರಶ್ನೆ ಕೇಳ್ದೆ ಅಂದ್ರೆ, ಇಬ್ರಿಗೂ ಕೂಡ ಒಂದೇ ಪ್ರೊಫೆಷನ್ ಆಗಿರೋದ್ರಿಂದ ಹೌ ಯುವರ್ ರಿಲೇಶನ್ಶಿಪ್ ವರ್ಕ್ಸ್ ಅಂದ್ರೆ ಇನ್ ಜನರಲ್ ಈ ತರ ಸುಮಾರು ಜನಕ್ಕೆ ಈ ತರ ಪ್ರಶ್ನೆಗಳಿರುತ್ತೆ, ಹಾಗಾಗಿ ಕೇಳಿ. ಅಲ್ಲ, ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ವರ್ಷದಲ್ಲಿ ಟುಡೇ ಇಸ್ ದ ಫಸ್ಟ್ ಡೇ ನಾವಿಬ್ರು ಒಟ್ಟಿಗೆ ಒಂದು ಇಂಟರ್ವ್ಯೂ ಕೊಟ್ಟರು.
ನಾವಿಬ್ರು ಒಂದ್ಸಲ ಹೇಳ್ತಾ ಇದ್ದೆ ನಾನು ಅವ್ರಿಗೆ ನನ್ನ ಬರ್ಡೇ ಪಿಕ್ಚರ್ನ ಹೀಸ್ ಗೋನ್ ಪೋಸ್ಟ್ ಅಟ್ ಲೇಟ್ ನೈಟ್ 10:30 ಆರ್ ಸಮಥಿಂಗ್ ಲೈಕ್ ದಟ್ ಸಂಜೆ ಇತ್ತು. ನಾನು ಅದಕ್ಕೆ ಹೇಳಿದ್ರೆ ಜನ ತಪ್ಪಿಕೊಂಡ್ಬಿಡ್ತಾರೆ, ಅಥವಾ ನಿಮ್ ಕ್ಲೋಸ್ ಸರ್ಕಲ್ ತಪ್ಪಿಕೊಂಡ್ಬಿಡ್ತಾರೆ, ಮೋಸ್ಟ್ಲಿ ಗಂಡನ ಹೆಂಡತಿಗೆ ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ಸುತ್ತೆ. ನೋಡು ಒಂದು ಪಿಕ್ಚರ್ನು ಹಾಕಿ ಒಂದು ಹ್ಯಾಪಿ ಬರ್ಡೇ ವಿಶ್ ಮಾಡಿಲ್ಲ ಅಂತ. ಅಂಡ್ ನಾನು ಇನ್ಸ್ಟಾ ಆಗಲಿ ಫೇಸ್ಬುಕ್ ಆಗಲಿ ತುಂಬ ಅದ್ರ ಮೇಲೆ ಡಿಪೆಂಡ್ ಆಗಿ ಅಲ್ಲಿ ಪಿಕ್ಚರ್ಸ್ ಹಾಕಿ ತರದನ್ನ ಮಾಡ್ದವ್ರ, ಹಾಗಾಗಿ ಎಷ್ಟೋ ಜನ ಗೊತ್ತೇ ಇರಲಿಲ್ಲ ನಾನು ಅವ್ರ ಗಂಡ ಹೆಂಡತಿ. ನನ್ನಮ್ಮ ಸೂಪರ್ ಸ್ಟಾರ್ ಮಾಡಿದಾಗ ಅಯ್ಯೋ ನಿಮ್ ಗಂಡ ಇವ್ರ, ಅಯ್ಯೋ ನಿಮ್ ಹೆಂಡತಿ ಇವ್ರ ಅಂತ. ಸೊ ಎಲ್ಲರೂ ನಾವು ಹೋಗಿ ನಾನು ಕೆಲಸ ಮಾಡುವಾಗ ಅಂದ್ರೆ ತುಂಬಾ ಬಿಸಿ ಆರ್ಟಿಸ್ಟ್ ಅಂದ್ರೆ 30-40 days ಲೆಕ್ಕ ಕೆಲಸ ಮಾಡ್ತೀವಿ. ಅವರು ಈ 60-70 ಸೀರಿಯಲ್ಗಳನ್ನು ಮಾಡಿದಾಗ ನನ್ನ ಹಸ್ಬೆಂಡ್ ಇದಾರೆ, ವೈ ಡೋಂಟ್ ಯು ಚೆಕ್ ಈ ತರದ ಒಂದು ಪಾತ್ರ ಇದ್ರೆ ಕೊಡಿ ಅಂತ ಇವತ್ತಿಗೂ ಹೇಳಿಲ್ಲ. ಅದೇ ರೀತಿ ಅವ್ರು ಕೆಲಸ ಮಾಡ್ತಾ ಇದಾರೆ ಇವಾಗ, ಅವರು ನನ್ನ ವೈಫ್ ಇದ್ದಾಳೆ ಲೆಟ್ ಹರ್ ಡೂ ಇಟ್ ಅಂತ, ಅದು ನಡೆಯಲ್ಲ. ಪ್ರೊಫೆಷನಲ್ಸ್ ಸೊ ದಟ್ಸ್ ವೆರಿ ನೈಸ್. ಹಂಗೆ ವಿ ಆರ್ ಲೈಕ್ ಏನೇ ಇದ್ರು ವಿಷಯಗಳನ್ನ ಶೇರ್ ಮಾಡ್ತೀವಿ, ಅದು ಎಂಥದ್ದೇ ಇದ್ರೂ ವಿಷಯಗಳನ್ನ ಶೇರ್ ಮಾಡ್ತೀವಿ. ಒಂದು ಕಷ್ಟ ಇರಲಿ ಸುಖ ಇರಲಿ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೆ ಒಂದು ಸುಳ್ಳು ಹೇಳ್ತಾರೆ, ಅಷ್ಟು ಬಿಟ್ರೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ಬಿಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ, ಒಂಚೂರು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ, ಹಾಗಾಗಿ ಫ್ರೆಂಡ್ಸೇ ಅವ್ರಿಗೆ ಎವ್ರಿಥಿಂಗ್. ಓಕೆ, ಸೊ ನನಗೇನಂದ್ರೆ ಅವ್ರು ತುಂಬಾ ಬಿಸಿ ಇರೋದ್ರಿಂದ ಹೆಲ್ತ್ ನಿದ್ದೆ ಮಾಡಿ ಈ ತರ. ಸೊ ಇದೊಂದೇ ವಿಷಯ ಅವ್ರು ನನ್ನ ಹತ್ರ ಇದ್ ಮಾಡೋದು, ಇಲ್ಲ ಅಂದ್ರೆ ಆ ರಿಲೇಶನ್ಶಿಪ್ ಲೈಕ್ ಆಗ್ಲೇ ಹೇಳ್ತಾರೆ ಟಾಮ್ ಅಂಡ್ ಜೆರಿ ಜಗಳ ಆಡ್ತೀವಿ, ಗಂಡ ಹೆಂಗಿನ ಜಗಳ ಗುಂಡು ಮಲಗ ತನಕ ಅಲ್ಲಿ ತನಕ ಹೋಗಲ್ಲ. ಓಕೆ, ಅಲ್ಲಲ್ಲೇ. ಹೀಗೆ ನಿಮ್ಮ ಸಂಬಂಧ ಆಗಿರ್ಬೋದು, ನಿಮ್ಮ ಸಿನಿಮಾ ಜರ್ನಿ ಅಥವಾ ಇಂಡಸ್ಟ್ರಿ ಜರ್ನಿ ಹೀಗೆ ಚೆನ್ನಾಗಿರ್ಲಿ ಯಾವಾಗ್ಲೂ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡು. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.